ನೀವು ಪ್ರೀತಿಸುತ್ತಿರುವಂತಹ ಹೆಣ್ಣು, ಹೆಣ್ಣಾದರೆ ಪ್ರೀತಿಸುವಂತಹ ಗಂಡು, ಈ ರೀತಿಯಾದಂತಹ ಒಂದು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ವಾಪಸ್ಸು ಕರೆತರುವಂತಹ ಉಪಾಯ. ಅದು ಹೇಗಪ್ಪ ಅಂದರೆ, ಈ ಒಂದು ವಿಷಯ ತಿಳಿದುಕೊಳ್ಳುವ ಮುಂಚೆ ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲಿಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತೆ ಹೆಚ್ಚು ಹೆಚ್ಚು ವಿಡಿಯೋ ನೋಡಲು ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಒತ್ತಿ. ಇವತ್ತು ವಿಶೇಷವಾದಂತಹ ಒಂದು ಎಲೆಯಿಂದ ಮಾಡುವಂತಹ ಒಂದು ವಶೀಕರಣದ ಒಂದು ಭಾಗ ಎಂದೇ ಹೇಳಬಹುದು ಇದನ್ನು. ಇದು ಅರಳಿ ಮರದ ಎಲೆಯಿಂದ ಮಾಡುವಂತಹ ಸುಲಭ ಉಪಾಯ. ನಿಮ್ಮ ಪತ್ನಿ ಅಥವಾ ನಿಮ್ಮ ಪ್ರೇಮಿ ನಿಮ್ಮನ್ನು ಅಗಲಿ ಹೋದರೆ, ಅಂದರೆ ಬಿಟ್ಟು ಹೋದರೆ, ನಿಮ್ಮನ್ನು ಮಾತಾಡದೇ ಇರುವಂತಹ ಒಂದು ಪರಿಸ್ಥಿತಿ ಎದುರಾದರೆ, ಈ ಒಂದು ಸುಲಭ ಉಪಾಯದಲ್ಲಿ ನೀವು ಅವರನ್ನು ವಾಪಸ್ಸು ಕರೆದುಕೊಳ್ಳಬಹುದು. ಹೇಗೆ ಎಂದರೆ, ಅರಳಿ ಮರದ ಎರಡು ಎಲೆಗಳನ್ನು ತೆಗೆದುಕೊಳ್ಳಿ, ಒಂದು ದೊಡ್ಡದು ಒಂದು ಚಿಕ್ಕದು. ಇದು ಪತಿ, ಇದು ಪತ್ನಿಯ ರೂಪದಲ್ಲಿ ನೀವು ಇದನ್ನ ವಿಂಗಡಿಸಿ. ನಿಮ್ಮ ಪತ್ನಿ ಅಥವಾ ನಿಮ್ಮ ಪ್ರೇಮಿ ಪ್ರಿಯತಮೆ ನಿಮ್ಮನ್ನು ಬಿಟ್ಟು ಅಗಲಿದರೆ ಅವರ ಹೆಸರನ್ನು ಈ ಒಂದು ಚಿಕ್ಕ ಅರಳಿ ಮರದ ಚಿಕ್ಕ ಎಲೆಯ ಮೇಲೆ ಅವರ ಹೆಸರನ್ನು ಬರೆಯಬೇಕು. ಬರೆದು ಇಲ್ಲಿ ಹೆಸರು ಬರೆಯಬೇಕು. ಬರೆದ ನಂತರ ಇಲ್ಲಿ ಬರೆಯಬೇಕು ಮತ್ತು ದೊಡ್ಡ ಅರಳಿ ಮರದ ಎಲೆಯ ಮೇಲೆ ನಿಮ್ಮ ಹೆಸರನ್ನು ಬರೆಯಬೇಕು. ಈ ಎರಡೂ ಹೆಸರು ಬರೆದ ನಂತರ ಹೀಗೆ ಬಹಳ ಸುಲಭದ ರೀತಿಯಲ್ಲಿ ಒಂದು ಮಾಡುವಂತಹ ಕಾರ್ಯ ಏನಪ್ಪ ಅಂದ್ರೆ, ನೀವಿಲ್ಲಿ ಹೆಸರು ಬರೆದ ನಂತರ ಅದರ ಕೆಳಗೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು. ಈ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು. ಅದೇ ರೀತಿ ಚಿಕ್ಕ ಎಲೆಯಲ್ಲಿ ಪತ್ನಿಯ ಅಥವಾ ಪ್ರಿಯತಮೆಯ ಹೆಸರಿನ ಕೆಳಗೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು. ಹೀಗೆ ಬರೆದ ನಂತರ ಎರಡೂ ಎಲೆಗಳನ್ನು ಒಂದರ ಮೇಲೊಂದು ಇಡಬೇಕು. ನಿಮ್ಮ ಪತ್ನಿ ಅಥವಾ ಪ್ರಿಯತಮೆ ಬಿಟ್ಟು ಹೋದರೆ ಅವರ ಎಲೆಯನ್ನು ಮೇಲೆ ಇಡಬೇಕು. ಇಲ್ಲವಾದಲ್ಲಿ ಅವರ, ನೀವು ಏನಾದರೂ ಹೆಣ್ಣಾಗಿದ್ದರೆ ನಿಮ್ಮ ಪತಿ ಅಥವಾ ಪ್ರಿಯತಮ ಏನಾದರೂ ಬಿಟ್ಟು ಹೋದರೆ ಈ ಒಂದು ದೊಡ್ಡ ಎಲೆಯನ್ನು ಅದರ ಮೇಲೆ ಹೀಗೆ ಇಡಬೇಕಾಗುತ್ತದೆ. ಈ ರೀತಿ ಈಗ ನಿಮ್ಮ ಪತ್ನಿ ಅಥವಾ ಪ್ರಿಯತಮೆ ಬಿಟ್ಟು ಹೋದ ಪಕ್ಷದಲ್ಲಿ ಈ ಎಲೆಯನ್ನು ಹೀಗೆ ಒಂದರ ಮೇಲೊಂದು ಇಡಬೇಕು. ಇಟ್ಟು ಒಂದು ಬಹಳ ಸುಲಭದ ರೀತಿಯಲ್ಲಿ ನಿಮ್ಮ ಮನೆಯ ದೇವರನ್ನು ನೆನೆಸಿಕೊಳ್ಳುತ್ತಾ ಈ ಒಂದು ಎಲೆಯನ್ನು ಹೀಗೆ ಮೊಡಚಿ ಸುತ್ತಬೇಕು. ಹೀಗೆ ಮೊಡಚಿ ಸುತ್ತಿದ ಎಲೆಯನ್ನು ಅರಳಿ ಮರದ ಬುಡದಲ್ಲಿ ಇದನ್ನು ಹಾಕಬೇಕು. ಇದರ ಮೇಲೆ ಮತ್ತೆ ಅರಳಿ ಮರದ ಮಣ್ಣನ್ನೇ ಇದರ ಮೇಲೆ ಹೀಗೆ ಮುಚ್ಚಿದರೆ ನೀವು ಇಷ್ಟಪಟ್ಟಂತಹ ಅಥವಾ ನಿಮ್ಮನ್ನು ಬಿಟ್ಟು ಅಗಲಿರುವಂತಹ ಪತ್ನಿ, ಪ್ರಿಯತಮೆ ಅಥವಾ ಪ್ರೇಮಿ ಆದಲ್ಲಿ ಅವರು ಮೂರು ದಿನದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಾರೆ. ಹಾಗೆ ಏನಾದರೂ ಈ ಒಂದು ಉಪಾಯ ಫಲಿಸದೇ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಾ ಇರುವಂತಹ ನಮ್ಮ ನಂಬರಿಗೆ ನೀವು ಸಂಪರ್ಕಿಸಿ ನಾವು ಸುಲಭವಾದ ರೀತಿಯಲ್ಲಿ ಇದನ್ನು ಪರಿಹಾರ ಮಾಡುತ್ತೇವೆ. ಇನ್ನು ಹೆಚ್ಚು ಹೆಚ್ಚು ಈ ತರಹದ ವಿಡಿಯೋಗಳನ್ನು ನೀವು ನೋಡಲು ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಒತ್ತಿ
ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.